ಸೊ ಮಾಡಿದ್ರಾ ಏನಾಗುತ್ತೆ ಮಾಡಿದ್ವಾ ಏನಾಯ್ತು ಏನಾಗುತ್ತೆ ಹೊರಗಡೆ ಮಾಡಿ ಸ್ಟಾಪ್ ಆದಾಗ ನಾವು ಗಮನಿಸ್ಲಿಕ್ಕೆ ಕಲಿಬೇಕಷ್ಟೇ ಟೈಮ್ ಅನ್ನೋದು ಕೂಡ ಕಲ್ಪನೆ ಒಂದ್ಸರಿ ಗಮನಿಸಕಾಗುತ್ತೆ ಮತ್ತೆ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಸೊ ಏನಾಗುತ್ತೆ ನೀವು ಮಾಡಿದ್ರ ಏನಾಗುತ್ತೆ ಎಲ್ಲ ಒಂದೇ ಅನಿಸ್ತಾ ಇದೆ ಮನಸ್ಸು ಸೈಲೆಂಟ್ ಆಗೋದು ಗೊತ್ತಾಗತ್ತಾ ಶಾಂತ ಆಗೋದು ಗೊತ್ತಾಗತ್ತಾ ಗಮನಿಸಿದಾಗ ಏನು ಇಲ್ಲ ಅಂತ ಅನಿಸ್ತದೆ ದೇಹದ ಏನು ಗೊತ್ತಾಗಲ್ಲ ಏನು ಇಲ್ಲ ಆ್ಯಕ್ಚುಲಿ ಆ ಶಿವನಲ್ಲಿ ಸಿನಿಮಾ ಇದು ಆ ಸಿನಿಮಾದಲ್ಲಿ ದೇಹ ಬರ್ತದೆ ಮನಸ್ಸು ಬರ್ತದೆ ಪುನಃ ಸಿನಿಮಾ ಕಾಣ್ತದೆ ಸಿನಿಮಾದಲ್ಲಿ ನಾವು ಸೇರ್ಕೊಂಡ್ಬಿಡ್ತೇವೆ ನಮಗೆ ದೇಹ ಇದೆ ಅಂತ ನಾವು ತಿರುಗಾಡ್ತೇವೆ ಏನಿಲ್ಲ ಅಲ್ಲಿ ಜಸ್ಟ್ ಗಮನಿಸ್ ಅನ್ಸುತ್ತೆ ಮತ್ತೆ ಅಲ್ಲ ಮನಸ್ಸು ಶಾಂತ ಆಗುತ್ತಾ ಅಲ್ಲಲ್ಲ ನೀವು ಮನಸ್ಸು ಮನಸ್ಸು ಸೈಲೆಂಟ್ ಆಗಿ ಗೊತ್ತಾಗತ್ತಾ ಸೈಲೆಂಟ್ ಆದಾಗ ಏನು ಇಲ್ಲ ಅನ್ಸ್ತದ ಮನಸ್ಸು ಶಾಂತ ಆಗತ್ತಾ ತೋರಿಸ್ಬೋದಿಲ್ಲ ಮನಸ್ಸು ಸೈಲೆಂಟ್ ಥಾಟ್ಸ್ ಆಕ್ಚುಲಿ ಥಾಟ್ಸ್ ಅಂತಿದೆಯಲ್ಲ ಯೋಚನೆಗಳು ಅದು ಸತ್ಯ ಅಲ್ಲ ಅನ್ರಿಯಲ್ ಥಾಟ್ಸ್ ರಿಯಲ್ ಅಲ್ಲ ಯಾಕೆ ರಿಯಲ್ ಅಲ್ಲ ಯಾವುದೋ ಕಾಲದ ಥಾಟ್ಸು ನಾನು ಅಲ್ಲಿ ಹೋಗಿದ್ದೆ ನಾನು ಇಲ್ಲಿ ಹೋಗಿದ್ದೆ ಯಾರು ನಾನದು ಯಾವ ನಾನು ದೇಹ ನಾನ ದೇಹ ನಾನದು ದೇಹ ಕ್ಷಣ ಕ್ಷಣಕ್ಕೆ ಸತ್ತು ಹೋಗ್ತಾ ಇದೆ ಸಿ ಇದೇ ಮಾಯಿ ನಾನು ಹುಟ್ಟು ಇಲ್ಲ ಸಾವು ಇಲ್ಲ ನಾನು ಶಿವ ಅದರಲ್ಲಿ ಈ ಸಿನಿಮಾ ಕಾಣುತ್ತೆ ಚಕ್ 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 ಅಂತ ಬರ್ತಾ ಇದೆ ಹೋಗ್ತಾ ಇದೆ ಆ ಬರ್ತಾ ಇದೆ ಹೋಗ್ತಾರೆ ನಾನು ದೇಹ ಅಂತ ಹೇಳ್ಕೊಂಡು ಆ ದೇಹ ಹೋಗ್ತಾ ಇರೋದು ಗೊತ್ತಾಗಲ್ಲ ನನಗೆ ಆ ದೇಹ ಅಂತ ಗಟ್ಟಿ ದೇಹ ಅಂತ ಹೇಳ್ಕೊಂಡು ಏನೋ ಒಂದು ಅವ್ರದ್ದು ಮಾತಾಡಿದೆ ಅವ್ರು ನನ್ನ ಫ್ರೆಂಡು ಯಾರು ಇಲ್ಲ ಎಲ್ಲೂ ಕ್ಷಣಿಕ ಅರ್ಥ ಆಗಿದೆಯಾ ಸೊ ಸಾವು ಅಂತ ಹೇಳಿದ್ರೆ ಏನು ಎಲ್ಲ ನೀವು ಏನೇನು ಲೈಫಲ್ಲಿ ಏನು ಮಾಡಿದ್ರಿ ಒಂದು ಪೈಸೆ ದುಡ್ಡು ತೊಗೊಂಡು ಹೋಗ್ಲಿಕ್ಕಾಗಲ್ಲ ಓಕೆ ಮಕ್ಕಳು ಗಂಡ ಹೆಂಡತಿ ನೆನಪುಗಳು ಎಲ್ಲ ಹೋಗ್ಬಿಡ್ತವೆ ಎಲ್ಲ ಕ್ಲೀನ್ ವೈಪ್ಔಟ್ ಯಾವುದು ಸಾವು ರೈಟ್ ಬದುಕಿದ್ದಾಗ ಸಾಯ್ಲಿಕ್ಕೆ ಕಲಿತ್ರೆ ಸತ್ತಾಗ ಬದುಕ್ತೇವೆ ಪ್ರತಿ ಕ್ಷಣ ನಮ್ಮಲ್ಲಿ ಎಲ್ಲ ಕಳೆದು ಹೋಗ್ಬಿಡ್ಬೇಕು ಈ ಧ್ಯಾನದಲ್ಲಿ ಇಲ್ಲ ಅಷ್ಟೇ ಮುಗೀತು ಆ್ಯಕ್ಚುಲಿ ನೀವೇನಾಗುತ್ತೆ ಪ್ರತಿ ಉಸಿರು ಬಂದಾಗ ನೀವು ಒಂದು ಹೊಸ ಮಗು ಆದ ಹಾಗೆ ಆದ್ರೆ ನಿಮ್ಗೇನಾಗುತ್ತೆ ಓಹೋ ನಾನೇ ನನ್ನ 30 ವರ್ಷ ಇದೆ 40 ವರ್ಷ ಇದೆ ನಾನು ಗಂಗಾ ಯಮುನಾ ಗೋದಾವರಿ ಅಂತ ಏನೇನೋ ಕಲ್ಪನೆಗಳು ಅವೆಲ್ಲ ಕಲ್ಪನೆಗಳು ನೆನಪುಗಳು ರಿಯಲ್ ಅಲ್ವೇ ಅಲ್ಲ ರಿಯಲ್ ಸೈಲೆನ್ಸ್ ಪೀಸ್ ಅರ್ಥ ಆಯ್ತೀಯಾ ಆ ಕಲ್ಪನೆಗಳನ್ನು ಬಿಡಬೇಕು ಸತ್ಯವನ್ನು ಹಿಡ್ಕೋಬೇಕು ಸತ್ಯ ಏನು ಶುದ್ಧ ಶಿವ ಶಾಂತಿ ಸೊ ಗಾಯತ್ರಿ ಡಿಡಿಡು ವಾಟ್ ಹ್ಯಾಪನ್ ವಾಟ್ ಹ್ಯಾಪನ್ ಮೈಂಡ್ See, you have to understand the nature of the mind. When the mind is observing something, the mind cannot have another thought. Okay, the mind is going to another thought, then this observation is stopped. Mind can do only one thing at a time. And when mind goes to the thought, it has gone to the unreal, because thoughts are not at all real. So you have to come to the reality. Reality is the movement, Shakti. And if you observe the reality, you become Shiva, silence. If you keep on observing the unreality, your mind will go to unreality and you get lost in that unreality.
ಸೊ ಯು ಹ್ಯಾವ್ ಟು ರಿಮೆಂಬರ್ ಐ ಆಮ್ ಸಾಕ್ಷಿ ಶಿವ ಆ್ಯಂಡ್ ಕಮ್ ಬ್ಯಾಕ್ ಟು ಅಬ್ಸರ್ವಿಂಗ್ ಶಕ್ತಿ ದಟ್ಸ್ ಆಲ್ ಆ್ಯಂಡ್ ಎವ್ರಿ ಮೂಮೆಂಟ್ ವಿ ಆರ್ ಬಾರ್ನ್ ಆ್ಯಂಡ್ ಡೈಯಿಂಗ್ ಎವ್ರಿ ಮೂಮೆಂಟ್ ಬಿಕಾಸ್ ಇಟ್ಸ್ ಕಂಟಿನ್ಯೂಸ್ ವಿ ಆರ್ ಮಿಸ್ಸಿಂಗ್ ದಿ ಪಾಯಿಂಟ್ ಎವ್ರಿ ಮೂಮೆಂಟ್ ವಿ ಆರ್ ಫ್ರೆಶ್ ಬಿಕಾಸ್ ಇಟ್ಸ್ ಕಂಟಿನ್ಯೂಸ್ ವಿ ಆರ್ ಮಿಸ್ಸಿಂಗ್ ದಟ್ ಗ್ಯಾಪ್ ನಾವು ಒನ್ಸ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ದೆನ್ ಯು ವಿಲ್ ಬಿ ಎವ್ರಿ ಮೂಮೆಂಟ್ ಯು ಆರ್ ಫ್ರೆಶ್ ಪ್ರತಿ ಕ್ಷಣ ವಸ್ತು ಮಕ್ಕಳಿದ್ದ ಹಾಗೆ ಸಿ ಮಕ್ಕಳೇನಾಗುತ್ತೆ ಚಿಲ್ಡ್ರನ್ ಫ್ರೆಶ್ ಆಗಿರ್ತಾರೆ ಯಾಕಂದ್ರೆ ಅವ್ರ ಯೋಚನೆಗಳಿಲ್ಲ ಯಾಕಂದರೆ ಆ ಯೋಚನೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಿಮ್ಗೇನಾಗ್ಬಿಟ್ಟು ಯೋಚನೆ ಆಗಿಬಿಟ್ಟು ನೀವು ಪಾಸ್ಟ್ ಫ್ಯೂಚರ್ ಇಸ್ ಕಂಟಿನ್ಯೂಸ್ ಹೋಗ್ತಾ ಇಲ್ಲ ರಿಯಾಲಿಟಿ ಇಸ್ ದ ಪ್ರೆಸೆಂಟ್ ಆ ಪ್ರೆಸೆಂಟ್ ರಿಯಾಲಿಟಿ ಮರೆತುಬಿಡಿ ಪ್ರೆಸೆಂಟ್ ರಿಯಾಲಿಟಿಲಿ ಏನೂ ಇಲ್ಲ ಶಿವ ಮಾತ್ರ ಶಿವ ಅಂದ್ರೆ ಶಾಂತಿ ಸೈಲೆನ್ಸ್ ಏನು ಇಲ್ಲ ಅಂದ್ರೆ ಅದೇ ಶಿವ ಅದೇ ಶಿವ ಸಾಕ್ಷಿ ಭಾವನ ಹೋಗ್ಬಿಡುತ್ತೆ ಕರೆಕ್ಟ್ ಅದೇ ಶಿವ ಅದೇ ಶಿವಸ್ವರೂಪ ಇನ್ನೇನು ತಿಳ್ಬಿಡ್ರೆ ನಾನು ಶಿವ ಅಂದ್ರೆ ಅದೇ ಶಿವಸ್ವರೂಪ ಅಷ್ಟೇ ಗೊತ್ತಾ ಅಷ್ಟೇ ಬಾಡಿ ನಾನು ನಾನು ಗಂಗಾ ನಾನು ಹೆಂಗಸು ನಾನು ತಾಯಿ ನಾನು ಅತ್ತೆ ನಾನು ಸೊಸೆ ಭ್ರಮೆ ಮತ್ತಿನ ಅರಿವಿಲ್ಲ ಆದ್ರೆ ಕ್ಷಣ ಕ್ಷಣಕ್ಕೂ ಆ ಶಿವನಿಂದ ಶಕ್ತಿ ಹುಟ್ಟಿ ಬರ್ತದೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅದು ನೀವೇ ಹೇಳಬೇಕು ನೀವೇ ಹೇಳಬೇಕು ರಾಮಸ್ವಾಮಿ ಅಲ್ಲಪ್ಪ ಪ್ರಾಕ್ಟೀಸ್ ಕೂಡೋ ಪ್ರಶ್ನೆನೇ ಅಲ್ಲ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಏನಂತ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಏನಂದ್ರೆ ಪ್ರಪಂಚ ಅನ್ನೋದು ಮಾಯೆ ಕನಸು ನನಗೆ ಅಷ್ಟು ಚೆನ್ನಾಗಿ ಹೇಳಿದೆ ಏನದು ಮಿಸ್ ಜಾಗೃತಿ ಮಿಸ್ ಸ್ವಪ್ನ ಮಿಸ್ ನೀವೊಂದು ಇಲ್ಲವೇ ಇಲ್ಲ ನೀವೇ ಇಲ್ಲ ಇದು ಕನಸು ನನಗೆ ನಿಮ್ಗೆ ಸ್ಪಷ್ಟವಾಗಿ ಹೇಳಿದೆ ಜಾಗೃತಿಗೆ ಸ್ವಪ್ನ ಗೊತ್ತಾಗಲ್ಲ ಸ್ವಪ್ನಕ್ಕೆ ಜಾಗೃತಿ ಗೊತ್ತಾಗಲ್ಲ ಜಾಗೃತಿಗೆ ಸುಶುದ್ಧಿಗೆ ಎರಡೂ ಗೊತ್ತಾಗಲ್ಲ ಹಾಗೆ ನಾನಂತ ಎಲ್ಲಿದ್ದೇನೆ ನಾನಂತ ಇಲ್ಲ ಇದೇನಾಗುತ್ತೆ ಸಿನಿಮಾ ಬಂದಾಗ ಬರ್ತಾ ಇದೆ ಸೊ ನೀವು ಸಿನಿಮಾನೇ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರೆ ಇದು ಮೆಗಾ ಬಸ್ಟ್ ಬ್ಲಾಕ್ ಬಸ್ಟ್ ಮೂವಿ ಟಿಕೆಟ್ ತೊಗೊಂಡಿದ್ದಾರೆ ಹಾಗೆ ಸಿನಿಮಾನೇ ನೋಡೋದು ಎಲ್ಲ ಗಟ್ಟಿಗೆ ಕೂತ್ಕೊಂಡಿದ್ದಾರೆ ಈ ಸಿನಿಮಾ ನೋಡೋದಲ್ಲಪ್ಪ ನಾನು ಸಿನಿಮಾ ನೋಡೋ ಸಾಕ್ಷಿ ಅಂತ ಹೊರಗೆ ಬರ್ತೀರಾ ನಿಮಗೆ ಸಿನಿಮಾ ಅಷ್ಟು ಇಷ್ಟ ಆದರೆ ದೇಹನ ಗಟ್ಟಿಯಾಗ್ಬಿಡ್ತದೆ ಇಲ್ಲಪ್ಪ ನಾನು ಶಿವಸ್ವರೂಪಿ ನಿಮ್ಗೆ ಗಟ್ಟಿಯಾಗಿ ಕೂತ್ಕೊಂಡು ಶಿವಸ್ವರೂಪಿ ಆಗ್ಬಿಡ್ತೀರಾ ನಿಮ್ಗೆ ಏನು ಬೇಕೋ ಅಂತ ಪ್ರಶ್ನೆ ಮಾಡ್ಕೋಬೇಕು ಅಲ್ಲ ರೀ ನಿಮ್ಗೆ ಎಷ್ಟು ಏಜ್ ರೀ ಅಪ್ಪ ಈಗ ಎಷ್ಟು ಏಜು ಇಷ್ಟು ವರ್ಷ ಅಭ್ಯಾಸ ಮಾಡ್ಕೊಂಡಿದ್ರೆ ಗಟ್ಟಿಯಾಗಿ ನಾನು ಹೆಂಗಸು ನಾನು ತಾಯಿ ನೋಡಿ ನಾನು ಇಷ್ಟು ಚೆನ್ನಾಗಿದ್ದೇನೆ ಪೌಡರ್ ಹಾಕೊಂಡು ಇನ್ನು ಚೆನ್ನಾಗಿ ಕಾಣ್ತೇನೆ ನಾನು ಅಂತ ದೇಹನೇ ನಾನು ಅಂತ ಭ್ರಮೇಲೆ ಸಿಕ್ಕಾಕೊಂಡು ಒದ್ದಾಡ್ತಿದ್ರ ಈಗ ದೇಹ ಆತ್ಮ ನಾನು ಅಂತ ಕೂತ್ಕೊಳ್ಬೇಕಲ್ಲ ಬಟ್ ಈ ಶಿವಸ್ವರೂಪಿ ಕೂತ್ಕೋಬೇಕಲ್ಲ ಕೂರ್ತಾ ಇಲ್ಲ ಯಾಕೆ ಕೂರ್ತಾ ಇಲ್ಲ ಸಿನಿಮಾ ಅಷ್ಟು ಚೆನ್ನಾಗಿದ್ಯಾ ಅಲ್ಲಪ್ಪ ಬರ್ತಾ ಇರ್ಬೇಕಾದ್ರೆ ಮೊದಲು ನೀವು ಪ್ರಾಕ್ಟೀಸ್ ಮಾಡ್ಬೇಕು ನೀವು ದಿನಕ್ಕೆ ಎಷ್ಟು ಗಂಟೆ ನಾನು ಸೌಮ್ಯ ಅಂತ ಪ್ರಾಕ್ಟೀಸ್ ಮಾಡ್ತೀರಾ ದಿನಕ್ಕೆ ಎಷ್ಟು ಗಂಟೆ ನೀವು ಸೌಮ್ಯ ಆಗಿರ್ತೀರಾ ದಿನಕ್ಕೆ 24 ಗಂಟೆಯಲ್ಲಿ ಎಷ್ಟು ಸೌಮ್ಯ ಎಷ್ಟು ಗಂಟೆ ಅಲ್ಲಪ್ಪ ಪ್ರಶ್ನೆ ಸಿಂಪಲ್ 24 ಗಂಟೆಯಲ್ಲಿ ಸೌಮ್ಯ ಆಗಿ ಎಷ್ಟು ಗಂಟೆ ಇರ್ತೀರಾ ಶಿವ ಆಗಿ ಎಷ್ಟು ಗಂಟೆ ಇರ್ತೀರಾ ಅಂತ ಹೇಳಿದೆ ಈಗ ಸ್ಮೃತಿ ಮಾತ್ರ ಹೋಗುದಲ್ಲ ಆ ಶಿವಸ್ವರೂಪಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಈ ಧ್ಯಾನ ಯಾಕೆ ಹೇಳ್ಕೊಟ್ಟೆ ಅಂದ್ರೆ ನೀವು ಇದನ್ನ ಹೆಚ್ಚಿನದ್ರಲ್ಲೂ ಮಾಡ್ಬೋದು ಓಕೆ ನೀವು ಯಾರ ಹತ್ರ ಮಾತಾಡ್ತೀರಿ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀರ ಸೊ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೇನೆ ಗಮನ ಹೊಟ್ಟೆ ಕಡೆಗೆ
ಕಣ್ ತಿದ್ದಾಗ ಆಗುತ್ತೆ. ಸೊ ಪುನಃ ಪುನಃ ನಾನು ಶಿವಸ್ವರೂಪಿ ಅಂತ ಹೋಗ್ಲಿಕ್ಕೆ ಕಲಿಬೇಕು. ಅದಕ್ಕೆ ಹೋಗ್ಲಿ ಮೆಥಡ್ ಹೇಳ್ಕೊಟ್ಟಿದ್ದೇನೆ. ನೀವು ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ. ಶಿವಸ್ವರೂಪಿ ನೋಡಿ, ಇದು ಎಷ್ಟು ಆಧ್ಯಾತ್ಮವನ್ನು ಸನ್ಯಾಸಿಗಳು ಋಷಿಗಳು ವರ್ಷಗಟ್ಟಲೆ ಗುಡ್ಡದಲ್ಲಿ ಕಲ್ತದ್ದು, ಗುಡ್ಡದಲ್ಲಿ ಕಷ್ಟಪಟ್ಟು ಎಲ್ಲೆಲ್ಲೋ ಹೋಗಿ ಕಲ್ತದನ್ನು ನಿಮಗೆ ಸಿಂಪಲಾಗಿ ಟೆಕ್ನಿಕಾಗಿ ಹೇಳ್ಕೊಟ್ಟಿದ್ದೇನೆ ಅವ್ರು ಏನು ಮಾಡ್ತಾಯಿದ್ರು ಅಂತ. ಇದನ್ನು ನಿಮಗೆ ನೀವು ಅಲ್ಲಿ ಎಲ್ಲೂ ಹೋಗಬೇಕಾಗಿಲ್ಲ, ನಿಮ್ಗೆ ಹೋಗೋಕ್ಕೆ ಆಗೋದೂ ಇಲ್ಲ. ಈ ಬದುಕು ನಿಮ್ಮ ಸಂಸಾರದಲ್ಲಿ ಇದ್ದುಕೊಂಡು ಸುಲಭವಾಗಿ ನಾನು ಶಿವಸ್ವರೂಪಿ ಆಗಲಿಕ್ಕೆ ಇಲ್ಲಿ ಮೆಥಡ್ ಹೇಳ್ಕೊಟ್ಟಿದ್ದೇನೆ, ಅದು ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ನಾನು ಮೆಥಡ್ ಹೇಳ್ಕೊಡ್ಬೋದು. ಅಪ್ಲೈ ಮಾಡ್ತಾ ಇದೀವಿ, ಆವಾಗ ಒಂದು ಸ್ವಲ್ಪ ಹಿಂಗೆ ಆಗ್ತಾ ಇರುತ್ತೆ, ಮತ್ತೆ ಬರುತ್ತೆ, ಅದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ನೀವು ಅದನ್ನ ಹೀಗಾಗತ್ತೆ ಅಂತೇಳ್ಬಿಟ್ಟು ದಿನಾ ನೀನು ಈ ಕ್ಲಾಸ್ ರೆಕಾರ್ಡಿಂಗ್ ಕಳಿಸ್ತೇನೆ ಶ್ರವಣ, ಪುನಃ ಪುನಃ ತಲೆ ಎಲ್ಲೆಲ್ಲೋ ಹೋಗುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ವಾಪಸ್ ಬರಲಿಕ್ಕೆ ರೆಕಾರ್ಡಿಂಗ್ ಕಳಿಸ್ತೇನೆ. ಬೇರೆ ಬೇರೆ ವಿಷಯಗಳು ಆಯ್ತಾ, ಉಪದೇಶ ಸಹಸ್ರಿ, ದೃಕ್ ದೃಶ್ಯ ವಿವೇಕ, ಬೇರೆ ಬೇರೆ, ಅದನ್ನ ನೀವು ಪುನಃ ನಿಮ್ಗೆ ವಾಪಸ್ ಬರಬೇಕಂತ ಅಲ್ವಾ. ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗತ್ತೆ? ನಾವೊಂದು ಆಶ್ರಮ ಕಟ್ಬಿಟ್ಟು ಎಲ್ಲ ಆಶ್ರಮದಲ್ಲಿ ಕೂತ್ಕೊಳ್ಳಿ, ಮನೆಯಲ್ಲ ಸಂಸಾರ ಎಲ್ಲ ಬಿಟ್ಟು ಬನ್ನಿ ಆಶ್ರಮದಲ್ಲಿ ಕೂತ್ಕೊಳ್ಳಿ, ಗಂಡ ಹೆಂಡತಿ ಬಿಟ್ಟು ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಬೇಕು. ಅವಾಗ ಮತ್ತೆ ಎಲ್ಲ ಏನೋ ಶುರು ಆಗ್ತದೆ ನೋಡಿ, ಆಶ್ರಮದಲ್ಲಿ ಏನೋ ಗಲಾಟೆಗಳು ಶುರು ಆಗ್ತದೆ ಗೊತ್ತಲ್ಲ ನಿಮಗೆ, ಆಮೇಲೆ ಆಶ್ರಮ ಬಿಟ್ಟು ಇನ್ನೊಂದು ಶ್ರಮ ಶುರು ಆಗ್ಬಿಡುತ್ತೆ. ಪಾಪ ಆಶ್ರಮದಲ್ಲಿದ್ದವ್ರಿಗೆ ಎಲ್ಲ ಗೊತ್ತಿಲ್ಲ, ಅವರು ಅವ್ರದ್ದು ಏನೋ ಆಟ ನಡೀತಾ ಇರ್ತದೆ. ನಿಜವಾದ ಆಧ್ಯಾತ್ಮ ಅಂತ ಏನೋ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಇದು ನೀವು ಲೆವೆಲ್ ಅಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ನೋಡಿ, ಪ್ರತಿ ಕ್ಷಣ ಹುಟ್ಟಿ ಸಾಯ್ಬೇಕು ನಾವು, ಹುಟ್ಟಿ ಸಾಯ್ತಾ ಇದ್ರೆ ಅರ್ಥ ಆಗಬೇಕು. ಅವಾಗ ಏನಾಗುತ್ತೆ, ಎಲ್ಲ ನೆನ್ಪುಗಳು ಇಟ್ಕೊಂಡು ಕೂತ್ಕೊಳ್ಳಲ್ಲ ನೀವು, ಎಲ್ಲ ಅಯ್ಯೋ ನನ್ನ ಫ್ರೆಂಡು, ನನ್ನ ಶತ್ರು, ನನಗೆ ಹಾಗಂದ್ರು. ಅರೆ ಹುಟ್ಟು ಸಾವು ಕ್ಷಣ ಕ್ಷಣ ಆಗ್ತಿರೋದು ಏನ್ರಿ ಇದ್ರಲ್ಲ, ಈ ಕ್ಷಣ ಜೀವನ ಮಗುವಿನ ಹಾಗೆ. ಅರ್ಥ ಆಗ್ತೀಯಾ? ಮಗು ಆಗೋ ಬದಲು ಏನೇನೋ ಆಗ್ಬಿಡ್ತಿದ್ರ. ಅದಕ್ಕೆ ಹೇಳಿದ್ರಪ್ಪ ಹಿಂದಿನ ಕಾಲದವರು ಮಕ್ಕಳಾಗದಿದ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಕೇಳಿದ್ರ? ಅವ್ರು ಹೇಳಿದ್ ಸ್ವಲ್ಪ ತಪ್ಪಾಗ್ತದೆ ನೋಡಿ, ಮಕ್ಕಳ ಹಾಗೆ ಆಗಿದ್ರೆ ಮುಕ್ತಿ ಇಲ್ಲ ಅಂತ ಅದ್ರ ಬಂದು ಮಕ್ಕಳು ಮುಟ್ಸೋದ, ಮಕ್ಕಳು ಮುಟ್ಸಿದ್ರೆ ಮುಕ್ತಿ ಅಲ್ಲ, ಅದು ಇನ್ನೊಂದು ತಳೆನೋ. ಮಕ್ಕಳ ಹಾಗೆ ಆಗದಿದ್ರೆ ಮುಕ್ತಿ ಇಲ್ಲ ಅಂತ ಪಾಪ ಅವ್ರು ಹೇಳಿದ್ರು, ನೀವು ಅದನ್ನ ಹಾಗೆ ಕೇಳಿಲ್ಲ, ಮಕ್ಕಳ ಆಗಿದ್ರೆ ಮುಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಮಕ್ಕಳಾಗ ಹೇಗೆ, ಹೀಗೆ ಪ್ರತಿ ಕ್ಷಣ ಹುಟ್ಟಿ ಪ್ರತಿ ಕ್ಷಣ ಒಂದು ಉಸಿರಲ್ಲಿ ಪುನಃ ಹುಟ್ಟಿದಾಗ ಮಗು, ಇನ್ನೊಂದು ಸಹ ಸಾಯ್ಬೇಕು. ಸೊ ನಾನು ಹುಟ್ಟಿ ಸಾಯ್ತಾ ಇದ್ದಂತೆ ಮೆಮೊರಿ ಎಲ್ಲ ಯಾವುದು ಉಳ್ಕೊಳ್ಳೋದು ನೆನಪಲ್ಲಿ, ಅದ್ರ ಬದಲು ನಾನೇ ಶಾಂತ, ನಾನೇ ಗಾಯತ್ರಿ ಅಂತ ಹೇಳಿ ನೀವು ಮೆಮೊರಿ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತೀರ. ಎಷ್ಟು ದಿವಸ, ಒಂದು ದಿವಸ ಎಲ್ಲ ಅದು ಆನ್ ಆನ್ ಆಫ್ 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 ಆಗಿ ಎಲ್ಲ ಹೋಗ್ಬಿಡ್ತದೆ, ಆಮೇಲೆ ಫ್ರೆಶ್ ಆಗಿ ಬರ್ತದೆ. ಬಟ್ ಅದು ಫ್ರೆಶ್ ಪ್ರತಿ ಸಲ ಆನ್ ಆಫ್ ಆಗ್ತಾ ಇರೋದು ನೀವು ಗಮನಿಸಿದ್ರೆ ಆಮೇಲೆ ಬರೋದೇ ಇಲ್ಲ, ಅದು ರೆಕಾರ್ಡ್ ಆಗಲ್ಲ. ಎಲ್ಲ ಹೋಗಿತ್ತಾನೆ, ಇದನ್ನ ಮಾಡಿ, ಇದನ್ನ ಮಾಡಿ ಕ್ಷಣ ಕ್ಷಣಕ್ಕೂ ಹುಟ್ಟಿ ಸಾಯಿರಿ, ಕ್ಷಣ ಕ್ಷಣಕ್ಕೂ ಎವ್ರಿ ಮೂಮೆಂಟ್ ಸಾಯಿರಿ. ನಾನು ಹುಟ್ಟಲಿ ಅಂತ ಹೇಳ್ತಾ ಇಲ್ಲ, ಸಾಯಿರಿ, ಸತ್ತೋಗ್ರಿ, ಪ್ರತಿ ಕ್ಷಣ ಸಾಯಿರಿ, ಎವ್ರಿ ಮೂಮೆಂಟ್ ಯು ಡೈ. ಸೊ ಗಾಯತ್ರಿ ವಾಂಟ್ ಟು ಡೈ ನಾ, ಡೈ ಎವ್ರಿ ಮೂಮೆಂಟ್. ಸೊ ಐ ಆಮ್ ಟೆಲಿಂಗ್ ಯು ಹೌ ಟು ಡೈ ಎವ್ರಿ ಮೂಮೆಂಟ್. ಓಕೆ, ಎವ್ರಿ ಮೂಮೆಂಟ್ ವೆನ್ ಗಾಯತ್ರಿ ಕಮ್ಸ್ ಅಪ್ ಡೈ, ಡೋಂಟ್ ಲಿವ್. ಎವ್ರಿ ಬ್ರೆತ್ ಔಟ್ ಇಸ್ ಡೆತ್, ಎವ್ರಿ ಬ್ರೆತ್ ಇನ್ ಇಸ್ ಲೈಫ್. ದಿ ಮೂಮೆಂಟ್ ಬ್ರೆತ್ ಇನ್ ಕಮ್ಸ್ ಯುವರ್ ಫ್ರೆಶ್ ಚೈಲ್ಡ್. ಓಕೆ, ಸೊ ಡೈ ಎವ್ರಿ ಮೂಮೆಂಟ್. ಸೊ ದಿ ಪೀಪಲ್ ಹೂ ಥಿಂಕ್ ದಟ್ ಐ ವಾಂಟ್ ಟು ಡೈ, ದೇ ಆರ್ ಆ್ಯಕ್ಚುಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಡೆತ್. ಎವ್ರಿ ಮೂಮೆಂಟ್ ವಿ ಆರ್ ಡೈಯಿಂಗ್, ಇಟ್ಸ್ ಆನ್ ಆಫ್ ಆನ್ ಆಫ್ ಆನ್ ಆಫ್. ಇಟ್ಸ್ ಲೈಕ್ ಇದೆಯಲ್ಲ ನಿಮ್ಮ ಮೂವಿ ಇದೆಯಲ್ಲ, ಮೂವಿ ಅದು ರೀಲ್ ಇರ್ತಲ್ಲ, ಆ ರೀಲಲ್ಲಿ ನೋಡಿದರೆ ಅವನು ಹೀಗೆ ಬಂದು ಆ್ಯಕ್ಚುಲಿ ಹೀಗೆ ಹೊಡಿತಾನೆ ನೋಡಿದ್ರೆ ಸಿನಿಮಾದಲ್ಲಿ, ಅದು ನೋಡಿದರೆ ಪ್ರತಿಯೊಂದು ಪಿಕ್ಚರಲ್ಲೂ ಒಂದು ಹಾಂ, ಅಷ್ಟೇ ನಮ್ಮ ಲೈಫು, ನಮ್ಮ ಲೈಫು ಪಿಕ್ಚರು ಆಯಿತಾ. ಅದನ್ನು ಗಮನಿಸಿ, ಪ್ರತಿ ಕ್ಷಣ ಹುಟ್ಟುತ್ತಾ ಇದ್ದರೆ ಸಾಯ್ತಾ ಇದ್ದೀರ, ಪ್ರತಿ ಕ್ಷಣ ಸಾಯಿರಿ, ಸತ್ತೋಗ್ಬಿಡ್ರಿ ಆಯಿತಾ. ಎಲ್ಲ ನೆನಪುಗಳು ಸತ್ತೋಗ್ಲಿ, ಎಲ್ಲ ಸತ್ತೋಗ್ಲಿ, ಫ್ರೆಶ್ ಆಗ್ಬಿಡಿ ಪ್ರತಿ ಮೂಮೆಂಟ್, ಎವ್ರಿ ಮೂಮೆಂಟ್. ಕಷ್ಟ ಇದೆಯಾ? ಇಸ್ ಇಟ್ ಡಿಫಿಕಲ್ಟ್? ಹ್ಯಾವ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಡಿಫಿಕಲ್ಟ್ ಇನ್ ದಿಸ್? ಆಲ್ ದಟ್ ಯು ಲರ್ನ್ ಈಸ್ ಅಬ್ಸರ್ವ್ ದಿ ಡೆತ್ ಆಫ್ ದ ಬಾಡಿ ಹ್ಯಾಪನಿಂಗ್ ಎವ್ರಿ ಮಿನಿಟ್. ಯು ವಾಂಟ್ ಇಟ್ ಡೈ ನಾ, ಡೈ. ದ ಬಾಡಿ ಈಸ್ ಡೈಯಿಂಗ್, ಆ್ಯಕ್ಚುಲಿ ದ ಬಾಡಿ ಈಸ್ ಡೈಯಿಂಗ್ ಎವ್ರಿ ಮಿನಿಟ್.
and every minute is coming alive. Now we have an illusion because it's like a movie, still movie. ಸ್ಟಿಲ್ ಮೂವಿಯಲ್ಲಿ ಪಿಕ್ಚರ್ ಇದೆಯಲ್ಲ, ಕೈ ಹೀಗೆ ಹೀಗೆ ಮಾಡೋದೆಲ್ಲ. ಸೊ ಅಲ್ಲಿ ಏನಿಲ್ಲ, ಒಂದು ರೋಲ್ ನೋಡಿದ್ರೆ ಫಿಲ್ಮ್ ನೋಡಿದ್ರೆ ಅದು ಏನು ಮೂಮೆಂಟ್ ಇಲ್ಲ, ಹೀಗೆ 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 ಆಗ್ತದೆ ಅಷ್ಟೇ ಆಗ್ತದೆ ನಮ್ಮ ಲೈಫಲ್ಲಿ. ಇಸ್ ಕಂಪ್ಲೀಟ್ಲಿ ಮೂವಿ, ಇದು ಮಾಯಾಶಕ್ತಿ. ಆ ಮಾಯಾಶಕ್ತಿ ಅಂದರೆ ಮೂವಿ. ನೀವು ಸಿನಿಮಾ ನೋಡಿದ್ರೆ ನಾನು ಸಿನಿಮಾಲಿ ಇನ್ವಾಲ್ವ್ ಆಗ್ಬಿಟ್ಟು ಆ ಸಿನಿಮಾ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಆಗ್ಬಿಡ್ತೀರ. ಇಲ್ಲಪ್ಪ ಇದು ಸಿನಿಮಾ ಅಂತ ಗೊತ್ತಾಗ್ಬಿಟ್ರೆ ಫ್ರೀ ಆಗ್ಬಿಡ್ತೀರ. ಅಷ್ಟು ಸುಲಭ ಇದು. ಅವರು ಶಿವಸ್ವರೂಪಿಗಳು, ಶಿವಲೇಶಿ ಲಿಂಗೈಕ್ಯ ಆದರು, ಶಿವಸ್ವರೂಪಿಗಳಾದ್ರೆ ಇಷ್ಟೇ ಅರ್ಥ. ಇದು ನಿಮ್ಗೇನಾದ್ರೂ ಇದೆಲ್ಲ ಹೇಳ್ಕೊಡೋರು ಯಾರಿಲ್ಲ, ಗೊತ್ತಿಲ್ಲ ಅಷ್ಟೇ. ಸೊ ಅವ್ರಿಗೆ ಪಾಪ ಅವ್ರಿಗೆ ಗೊತ್ತಾಗಿದೆಯೋ ಗೊತ್ತಾಗಿಲ್ಲೋ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ, ಬಟ್ ಅವ್ರು ಹೇಳ್ಕೊಂಡು ತಿರುಗಾಡ್ತಾರೆ. ಅರ್ಥ ಆಯ್ತಾ? ಸಿಂಪಲ್. ಇಸ್ ಇಟ್ ಕಾಂಪ್ಲಿಕೇಟ್ ಆಯ್ತು ರೀ? ವಾಟ್ ಇಸ್ ಕಾಂಪ್ಲಿಕೇಟ್ ಇನ್ ದಿಸ್? ಇಷ್ಟೇ, ಇನ್ನೇನಿಲ್ಲ. ಅವ್ರು ಇಷ್ಟುದ್ದ ಗಡ್ಡ ಬಿಟ್ಟು ಎಲ್ಲ ಆಶ್ರಮ ಕಟ್ಕೊಂಡು ಅದು ಗೋಳಾಡ್ಕೊಂಡು ಆಯ್ತಾ ಮಾಡಿದ ಅಲ್ಲಪ್ಪ. ನೀವು ಜನ ಹೋಗ್ಲಿಕ್ಕೆ ಇರೋದು, ನಿಮ್ಮ ಉದ್ದಾರ ಆಗ್ಲಿಕ್ಕೆ ಇರೋದು ಅಲ್ಲ, ನಮ್ಗೆ ನೀವು ಸಿಕ್ಕಿದ ಮೇಲೆ ಅಷ್ಟೇ. ಅದೆಲ್ಲ ಅದು ಆಶ್ರಮ ಇಲ್ಲ, ಯಾಕಂದ್ರೆ ಒಂದು ವ್ಯವಸ್ಥೆ ಅದು. ಈಗ ನೋಡಿ, ಇದು ಆಶ್ರಮ ಕಟ್ಟಿದಾಗ ನಾವು ಇಲ್ಲಿ ಬಂದಿರ್ಲಿಕ್ಕಾಗತ್ತೆ, ಅದು ವ್ಯವಸ್ಥೆ. ಬಟ್ ನಮ್ಗೆ ಆಶ್ರಮ ಕಟ್ಟಿ ಅದೆಲ್ಲ ಮಾಡಿ ಇನ್ನೊಂದು ಬೆಳೆಸೋ ಅಗತ್ಯ ಇಲ್ಲ, ನಾವು ಉದ್ದಾರ ಆಗೋದು ಹೇಗೆ ಅಂತ ನೋಡ್ಬೇಕಷ್ಟೇ. ಅರ್ಥ ಆಯ್ತಾ? ಸೊ ಈಗ ಮತ್ತೆ ಭ್ರಮೆ ಸಿಗ್ಬಿಡಿ, ಆ ಅಲ್ಲಿ ಗಡ್ಡ ಅಲ್ಲಿ ಆಶ್ರಮಕ್ಕೆ ಹೋದರೆ ಸಿಗತ್ತೆ, ಇಲ್ಲಿ ಈ ದೇವ್ರು ಹೀಗೆ ನೋಡಿದ್ರೆ ಕಾಣುತ್ತೆ. ದೇವರೇ ನೀವೇ, ನಿಮ್ಮ ಆತ್ಮಸ್ವರೂಪವೇ ದೇವರು. ಅದನ್ನು ನೋಡಿದ್ಬಿಟ್ಟು ಎಲ್ಲೆಲ್ಲೋ ಸುತ್ತೋಡಿಬಿಡಿ. ಸೊ ಬದುಕಿದ್ದಾಗ ಜಂಗಮನಲ್ಲಿ ಶಿವನನ್ನು ಕಾಣಬೇಕು. ಬದುಕಿದ್ದಾಗ ಕ್ಷಣ ಕ್ಷಣಕ್ಕೂ ಸಾಯಬೇಕು. ಕ್ಷಣ ಕ್ಷಣಕ್ಕೂ ಯಾರು ಸತ್ತು ಹುಟ್ಟಾರೋ ಅವರು ಸತ್ತ ಮೇಲೆ ಹುಟ್ಟುತ್ತಾರೆ, ಬದುಕಿರ್ತಾರೆ. ಅವರಿಗೆ ಸಾವಿಲ್ಲ, ಅವರೇ ಶಿವಸ್ವರೂಪಿ ಆಗ್ತಾರೆ. ಆಯ್ತಾ? ಒಂದು ಸಲ ಯಾವಾಗಲೂ 70 ವರ್ಷ 80 ವರ್ಷ ಸಾಯೋರು ಪುನಃ ಹುಟ್ಟುತ್ತಾರೆ. ಬದುಕಿದ್ದಾಗ ಶಿವಸ್ವರೂಪಿಗಳಾಗಿ ಬದುಕ್ರಪ್ಪ. ಮನುಷ್ಯರಾಗಿ ಬದುಕಬೇಡಿ, ಗಂಡಸು ಹೆಂಗಸು ಗಂಗಾ ಗಾಯತ್ರಿಯಾಗಿ ಬದುಕಬೇಡಿ. ನಿಮ್ಗೆ ಹಾಗೆ ಗಂಗಾಯಮನ ಗಾಯತ್ರಿ ಸಾಯಿರಿ, ಇದೇ ಕ್ಷಣ ಸಾಯಿರಿ, ಇದೇ ಕ್ಷಣ ಸಾಯ್ತಾ ಇದ್ದೀರಿ ನೀವು. ಅದನ್ನು ಗಮನಿಸಿ, ಯು ಆರ್ ಡೈಯಿಂಗ್ ದಿಸ್ ಮೂಮೆಂಟ್, ಅಬ್ಸರ್ವ್ ಇಟ್. Your mind is on death or life, you see. You say, I want to die. That's all false. You are telling lies. You are dying in this moment. Observe it. When I am saying you are dying this moment, your mind is going to life again, which is actually drama. At this moment, you have died. Every moment, you are dying. Now, what death you are asking for? This is what is Guru teaching you. Guru is not making you die. Guru is telling you how you are dying every moment. So instead of that, your mind is going again for life. Oh, I am Gayatri, this is my friend, this is my enemy. So then you are going towards life. I am showing you death at this moment. And please understand, naan ishtu saralavagi ninge helidnalla, idu yaru helakku agudilla. Okay? Gotayta? Nobody can tell you with that simplicity and clarity. Idu nan janma janmagala sadhane nimge helta idene. Nan ond janma alla. Ha? Prashne ulita. Ha, ond janmadalla. ಅದನ್ನ ನಿಮಗೆ ಸುಲಭವಾಗಿ ಹೇಳ್ತಾರೆ. ನೀವು ಯಾವ ಆಶ್ರಮಕ್ಕೆ ಹೋಗ್ಬಿಡಿ, ಮನೆಯಲ್ಲಿ ಇದ್ದುಕೊಂಡು ಶಿವಸ್ವರೂಪಿಗಳಾಗಿ ಬದುಕಿ ಅಂತ ಹೇಳ್ತಾರೆ. ಆಯ್ತಾ? ಕ್ಷಣ ಕ್ಷಣಕ್ಕೆ ಹುಟ್ಟು ಸಾಯೋದು ಕಲ್ರಿ. ಒಂದ್ಸಲ ನೋಡಿ, ಸಾವಂದ್ರೆ ಏನು, ಎಲ್ಲ ಸಾವಂದ್ರು ಎಲ್ಲ ಹೋಯ್ತು. ಎವ್ರಿಥಿಂಗ್ ಡೈಡ್ ಎವ್ರಿ ಮೂಮೆಂಟ್. ಏನೋ ಯುವರ್ ಫ್ಯಾಮಿಲಿ ಇಸ್ ಗಾನ್, ಯುವರ್ ಮನಿ ಇಸ್ ಗಾನ್, ಯುವರ್ ಹೌಸ್ ಇಸ್ ಗಾನ್, ನಥಿಂಗ್ ಇಸ್ ದೇರ್, ಏನಿಲ್ಲ. ಯಾವಾಗ 70 ವರ್ಷ ಅಂದರೆ ಮತ್ತೆ ಇನ್ನೊಂದು ಹೊಸ ಲೈಫ್. ಬಟ್ ಅದು 70 ವರ್ಷ ಆದ್ಮೇಲೆ ನೀವು ತಿಳ್ಕೊಂಡಿಲ್ಲ, ಅದು ಈ ಕ್ಷಣ ಆಗ್ತಾ ಇದೆ. ಎವ್ರಿ ಮೂಮೆಂಟ್ ಇಸ್ ಹ್ಯಾಪನಿಂಗ್. ನಿಮ್ಮ ಮಾಯಾಶಕ್ತಿಯಿಂದ ಏನಾಗುತ್ತೆ ಅದು ಕಾಣ್ತಾ ಇಲ್ಲ, ಅದು ಪಟ್ 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 ಫಾಸ್ಟ್ ಆಗಿ ಆಗ್ತದೆ. ಬೇರೆ ಮಾಯ ಸಿನಿಮಾ. ಆ ಸಿನಿಮಾ ಹೇಗೆ ಭ್ರಮೆ ಅಂತ ಹೇಳಿಲ್ಲ ನಾನು. ಯಾವ ನಾನು ಹೇಳಿಲ್ಲ ನಿಮ್ಗೆ ಏನು ಹೇಳಿದೆ, ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುಪ್ತಿ, ನೀವು ಯಾರು ಅಂತ ಕೇಳಿದೆ. ಹಾ, ಇಷ್ಟು ನಾನೇ ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರೆ ಮಿಸ್ ನೀವು ಇಲ್ಲ, ಆಕ್ಚುಲಿ ಇಲ್ಲವೇ ಇಲ್ಲ. ಹಾ, ಏನೋ ನಥಿಂಗ್. ಸೊ ಅದನ್ನ ಬಿಟ್ಟು ಏನೋ ಭ್ರಮೆಯಲ್ಲಿ ಭ್ರಮೇನೆ ಸತ್ಯ ಜೀವನ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ?
ಈ ಕ್ಲಾಸಲ್ಲಿ ಬದುಕುದು ಕಲಿಯೋದಲ್ಲ. ಹಾ, ದಿಸ್ ಕ್ಲಾಸ್ ಇಸ್ ನಾಟ್ ಅಬೌಟ್ ಹೌ ಟು ಲೀವ್. ಓಕೆ, ಹೌ ಟು ಲೀವ್, ಏನು ಸ್ಟ್ರಾಟಜಿ, ಹೇಗೆ ನಾವು ಗಂಡನ ಹ್ಯಾಂಡಲ್ ಮಾಡೋದು, ಹೇಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು. ಗಂಡ ಹೆಂಡತಿ ಮಕ್ಕಳು ನಾನೇ ಇಲ್ಲ, ಶಿವನೇ ಎಲ್ಲ. ಎಲ್ಲಿವರೆಗೆ ಶಿವನೇ ಎಲ್ಲ ಆಗಿಲ್ಲ, ನೀವು ಹುಟ್ಟಿದ್ದು ವ್ಯರ್ಥ. ಇದನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಕೆಲಸ ಮಾಡ್ತಿರೋ ಈಗ ನನ್ನ ಮಾತಾಡ್ತಿದ್ರೆ, ನಿಮ್ಗೆ ಯಾರು ಹೊಟ್ಟೆ ಗಮನಿಸಿ, ನಾನು ನಿಮ್ಮ ಹೊಟ್ಟೆ ನಿಮ್ಮ ಮುಖ ನೋಡ್ತೇನೆ, ನೀವು ಹೊಟ್ಟೆ ಗಮನಿಸಿ ಮಾತಾಡಿ. ಅಲ್ಲಿ ಹೊಟ್ಟೆ ಗಮನಿಸಿದಾಗ ಏನಾಗುತ್ತೆ, ಶಿವೋಹಂ. ದಿನ 24 ಗಂಟೆ ಸಾಧನೆ ಮಾಡ್ಬೋದು, ರಾತ್ರಿ ಮಲಗುವಾಗ ಇದನ್ನು ಮಾಡಿ, ಪ್ರಾಕ್ಟೀಸ್ ಮಾಡಿ, ನಿಮಗೆ ನಿದ್ದೆಯಲ್ಲಿ ಒಳ್ಳೆ ನಿದ್ದೆ ಬರ್ತದೆ. ಓಕೆ, ಶಿವಸ್ವರೂಪಿಯಾಗಿ ನಿದ್ದೆ ಮಾಡ್ತೀರ. ಬೀಪ್ ಸ್ಲೀಪ್ ಬರುತ್ತೆ. ಮಲಗುವಾಗ ಶಿವಸ್ವರೂಪಿಯಾಗಿ ಮಲಗಿ, ಬದುಕಿರುವಾಗ ಶಿವಸ್ವರೂಪಿಯಾಗಿ ಬದುಕಿ. ಏನು ನಿಮ್ಮ ಸಮಸ್ಯೆ ಏನು? ನೀನು ನಾನು ಜೀವ ಅಂತ ಹೇಳ್ಕೊಂಡು ನೀವು ಒದ್ದಾಡ್ತಾ ಇದ್ದೀರಲ್ಲ, ಅದು ಭ್ರಮೆ. ಪ್ರಶ್ನೆ ಸಿಗ್ತದೆ. ನಾವು ಪ್ರತಿ ಕ್ಷಣಕ್ಕೂ ಹುಟ್ಟಿ ಸಾಯ್ತಾ ಇದ್ದೇವೆ, ಪ್ರತಿ ಕ್ಷಣಕ್ಕೂ. ಬಟ್ ನೀವು ಕ್ಯಾರಿ ಮಾಡ್ತಾ ಇರೋದೇನು? ವಾಟ್ ಆರ್ ಯು ಕ್ಯಾರಿಯಿಂಗ್? ಎವ್ರಿ ಮೂಮೆಂಟ್ ಯು ಆರ್ ಡೈಯಿಂಗ್. ವಾಟ್ ಆರ್ ಯು ಕ್ಯಾರಿಯಿಂಗ್? ಮೆಮೊರೀಸ್. ಬಿಕಾಸ್ ಯು ಆರ್ ಥಿಂಕಿಂಗ್ ದಟ್ ಯು ಆರ್ ಕಂಟಿನ್ಯೂಸ್. ನೋ, ಎವ್ರಿ ಮೂಮೆಂಟ್ ಯು ಆರ್ ಡೈಯಿಂಗ್. ಯು ವಾಂಟ್ ಡೆತ್? ನೋ, ಡೈ. ಹಾ, ಫ್ರೆಶ್. ನನಗೆ ಕ್ಲಾಸ್ ಮಾಡಿದಾಗ ನಿನ್ನೆ ಏನು ಮಾಡಿದ್ರು ಇವತ್ತು ನೆನಪಿಲ್ಲ, ಬೆಳಿಗ್ಗೆ ಏನು ಮಾಡಿದ್ರು ನೆನಪಿಲ್ಲ, ಎಲ್ಲ ಔಟ್, ವೈಪ್ ಔಟ್. ಒಳ್ಳೇದಲ್ಲ, ನಿಮ್ಗೆ ಏನು ಬೇಕು? ನಿಮ್ಗೆ ಜೀವನದ ಅಗತ್ಯ ಇದ್ದರೆ ಏನು ಬೇಕು? ನಾವು ಮರ್ತೋಗ್ತೀವಿ, ನಾವು ಮೆಮೊರಿ ಇಸ್ ಎ ಬರ್ಡನ್ ಅಪ್ಪ. ಮಗುವಿಗೆ ಏನಾಗಿ ಫ್ರೆಶ್ ಆಗಿ ತಲೆ ಸರಿಯಾಗಿ ಓಡ್ತದೆ. ಕ್ಲಿಯರಾ? ಎನಿ ಡೌಟ್ಸ್ ಗಾಯತ್ರಿ? ಇಸ್ ಇಟ್ ಡಿಫಿಕಲ್ಟ್? ಫಸ್ಟ್ ಆಫ್ ಆಲ್ ಸೊ ದಿಸ್ ಇಸ್ ಆ್ಯಕ್ಚುಲಿ ದಿ ಮೀನಿಂಗ್ ಆಫ್ ರಿಯಲ್ ಮೀನಿಂಗ್ ಆಫ್ ಡೆತ್. ದ ಡೆತ್ ಇಸ್ ನಾಟ್ ಒನ್ ಡೇ, ದ ಡೆತ್ ಆಫ್ ದಿ ಈಗೋ ಈಸ್ ಹ್ಯಾಪನಿಂಗ್ ಎವ್ರಿ ಮೂಮೆಂಟ್. ಯು ಆರ್ ಅಬ್ಸರ್ವ್, ಯು ಆರ್ ಟು ಅಬ್ಸರ್ವ್ ಇಟ್, ಆ್ಯಂಡ್ ದ ಅಬ್ಸರ್ವರ್ ಇಸ್ ಯು. ನಾ ಇಫ್ ಯುವರ್ ಮೈಂಡ್ ಈಸ್ ಗೋಯಿಂಗ್ ಟುವರ್ಡ್ಸ್ ಸಮಥಿಂಗ್ ಎಲ್ಸ್, ವಿಚ್ ಮೀನ್ಸ್ ಯು ಥಿಂಕ್ ದ ಡೆತ್ ಇಸ್ ನಾಟ್ ಹ್ಯಾಪನಿಂಗ್. ಓಕೆ, ನೀವೇನು ನಿಮ್ಮ ಮೈಂಡು ಇಸ್ ಇಟ್ ಟುವರ್ಡ್ಸ್ ಲೈಫ್ ಆರ್ ಟುವರ್ಡ್ಸ್ ದ ಡೆತ್? ಟುವರ್ಡ್ಸ್ ಲೈಫ್ ಅಂದರೆ ಮಾಯ, ಟುವರ್ಡ್ಸ್ ಡೆತ್ ಅಂದರೆ. ಆ್ಯಂಡ್ ಸುಸೈಡ್ ವಿಲ್ ನಾಟ್ ಸಾಲ್ವ್ ದಿ ಪ್ರಾಬ್ಲಮ್. ಸುಸೈಡ್ ಅಲ್ಲಿ ಸಾಲ್ವೇ ಆಗುದಿಲ್ಲ ಪ್ರಾಬ್ಲಮ್, ಯಾಕಂದ್ರೆ ಸುಸೈಡ್ ಮಾಡುವಾಗ ಏನಾಗುತ್ತೆ, ಪುನಃ ಯು ಆರ್ ಗೋಯಿಂಗ್ ಟು ಅನದರ್ ಲೈಫ್. ಗೊತ್ತಾಯ್ತಾ? ಸುಸೈಡಿಂದ ಏನೂ ಆಗಲ್ಲ, ಬದುಕಿದ್ದಾಗ ಗಮನಿಸ್ಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮೆಡಿಟೇಷನ್, ಓಕೆ.